ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 37ನೆಯ ಪದ್ಯ. ಆ ಪದ್ಯ ಹೀಗಿದೆ: ಸಿಡಿಲ ಒಲರಗುವ ನರಗನ ಪಡೆಗೆ ಅಗಿದು ಉಮ್ಮಳದಿಂ ಉಂಡಡೆಯೊಳು ಉಣ್ಣದೆಯುಂ ಕೆಡದೆಡೆಯೊಳು ಕೆಡೆಯದೆ ನಿಂದೆಡೆಯೊಳು ನಿಲ್ಲದೆಯುಂ ಓಡಿದಂ ಮಹೀಪಾಲಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಮಹೀಪಾಲಂ ಸಿಡಿಲ ಓಲ್ ಎರಗುವ ನರಗನ ಪಡೆಗೆ ಅಗಿದು ಉಮ್ಮಳದಿಂ ಉಂಡ ಎಡೆಯೊಳು ಉಣ್ಣದೆಯುಂ ಕೆಡದ ಎಡೆಯೊಳು ಕೆಡೆಯದೆ ನಿಂದ ಎಡೆಯೊಳು ನಿಲ್ಲದೆಯುಂ ಓಡಿದಂ. ಆಗಲೇ ಹೇಳಿದಾಗೆ ಇದು ನರಸಿಂಹನ ಪರಾಕ್ರಮಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನು ಪಂಪ ವರ್ಣಿಸ್ತಾ ಇದ್ದಾನೆ. ಐತಿಹಾಸಿಕವಾಗಿಯೂ ಕೂಡ ಇದಕ್ಕೆ ದಾಖಲೆಗಳು ಇವೆ. ಕ್ರಿಸ್ತಶಕ 914ರಲ್ಲಿ ಈ ಯುದ್ಧ ನಡೆಯಿತು ಎನ್ನುವ ಹಾಗೆ ಇತಿಹಾಸಕಾರರು ಹೇಳ್ತಾರೆ. ಅದರಲ್ಲಿಯೂ ಕೂಡ ಪಂಪನ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿರುವಂತಹ ಮುಳಿಯ ತಿಮ್ಮಪ್ಪಯ್ಯವರು ತಮ್ಮ ನಾಡೋಜ ಪಂಪದಲ್ಲಿ ಈ ವಿಷಯವನ್ನು ವರ್ಣಿಸ್ತಾರೆ. ಎರಡನೇ ಹರಿಕೇಸರಿಯ ಪರಭಣಿ ಶಾಸನ ಎನ್ನುವುದು ನಮಗೆ ದೊರೆತಿದೆ. ಆ ಶಾಸನದಲ್ಲಿಯೂ ಕೂಡ ಈ ಘಟನೆ ಉಲ್ಲೇಖ ಆಗಿದೆ. ಇಲ್ಲೊಂದು ವಿಶೇಷ ಅಂತಂದರೆ, ಇದರಲ್ಲಿ ತಾತ್ಪರ್ಯ ಸಹಿತ ಹೇಳುವುದಿದ್ದರೆ ಅಂತಹ ವಿಶೇಷವಾದ ಸಂಗತಿ ಏನೂ ಇಲ್ಲ. ಆದರೆ ಒಂದು ಓಡಿದ ಓಟವನ್ನು ಕೂಡ ಪಂಪ ಹೇಗೆ ವರ್ಣಿಸ್ತಾನೆ ಎನ್ನುವುದಕ್ಕೆ ಬಹಳ ಉತ್ತಮವಾದ ಪದ್ಯ ಇದು. ನೋಡಿ: ಸಿಡಿಲ ಓಲ್ ಎರಗುವ ನರಗನ ಪಡೆಗೆ ಅಗಿದು. ನರಸಿಂಹನ ಪೌರುಷ ಹೇಗಿತ್ತು ಅಂತಂದರೆ, ಮಹೀಪಾಲನ ವಿರುದ್ಧ ಆತ ಯುದ್ಧ ಮಾಡಿದ ರೀತಿ ಹೇಗಿತ್ತು ಎಂದರೆ, ಸಿಡಿಲಿನ ಹಾಗೆ ಮಹೀಪಾಲನ ಸೈನ್ಯಕ್ಕೆ ನರಸಿಂಹನ ಸೈನ್ಯ ಎದುರಾಯಿತು. ಪರಾಕ್ರಮವೂ ಕೂಡ ಹಾಗೆಯೇ ಇತ್ತು. ಆ ಪರಾಕ್ರಮದಲ್ಲಿ ಸಿಡಿಲ ಓಲ್ ಎರಗಿದ. ಯಾರು? ನರಸಿಂಹ. ಪಂಪ ಈ ನರಸಿಂಹನನ್ನು ಈಗ ನರಗ ಅಂತ ಹೇಳ್ತಾನೆ. ಇಲ್ಲೊಂದು ವಿಶೇಷ ಇದೆ. ನಾನು ಹಿಂದೆ ಅರಿಕೇಸರಿಯ ಕುರಿತು ವಿವರಣೆ ನೀಡುತ್ತಾ ಪಂಪ ಅರಿಕೇಸರಿಯನ್ನು ಅರಿಗ ಎಂದು ಹೇಳುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ, ಅರಿಕೆ ಎನ್ನುವಂಥ ಪದ ಅರಿಗ ಎಂದಾಗ್ತದೆ. ಕಕಾರಕ್ಕೆ ಗಕಾರ ಆದೇಶ ಆಗುತ್ತೆ ಕನ್ನಡದ ಒಂದು ನಿಯಮದ ಪ್ರಕಾರ ಅಂತ ಹೇಳಿದ್ದೆ. ಆದರೆ ಇಲ್ಲಿ ವಿಶೇಷ ಇನ್ನೊಂದಿದೆ. ಏನು ಅಂತಂದರೆ, ನರಸಿಂಹ ಎನ್ನುವ ಪದವನ್ನು ಕೂಡ ಪಂಪ ನರಗ ಅಂತ ಹೇಳ್ತಾನೆ. ಇದು ವ್ಯಾಕರಣ ದೃಷ್ಟಿಯಿಂದ ಪ್ರಯೋಗವಾಗಿರುವಂಥ ಒಂದು ಪದ ಎಂದು ನನಗೇನು ಅನಿಸುವುದಿಲ್ಲ. ಬದಲಾಗಿ ಇದು ಕನ್ನಡದ ಒಂದು ವಾಗ್ರೂಢಿ. ಉದಾಹರಣೆಗೆ, ಪಂಪಯ್ಯ ಅಂತ ಇದ್ದರೆ ಬಳ್ಳಾರಿ ಕಡೆಗೆ ಅಥವಾ ಉತ್ತರ ಕರ್ನಾಟಕದಲ್ಲಿ ಪಂಪಿಗ ಎಂದು ಹೃಸ್ವ ಮಾಡಿ ಹೇಳ್ತಾರೆ. ಇದೊಂದು ಕ್ರಮ. ಅಂದರೆ ದೀರ್ಘವಾದ ಅದರಲ್ಲಿಯೂ ಕೂಡ ನಾಮಪದಗಳು ಬಂದಾಗ ಅದಕ್ಕೆ ಒಂದು ಗ ಸೇರಿಸಿಬಿಡ್ತಾರೆ. ಈ ಗ ಎಲ್ಲಿಂದ ಬರ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ವ್ಯಾಕರಣದ ಯಾವ ನಿಯಮದಲ್ಲಿ ಈ ಗ ಸೇರ್ಪಡೆಯಾಗ್ತದೆ ಅಂತ ಖಚಿತವಾಗಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅರಿಕೇಸರಿ ಎನ್ನುವ ಪದವನ್ನು ಅರಿಗ ಎಂದು ಪಂಪ ಮಾಡ್ತಾನೆ. ನರಸಿಂಹ ಎನ್ನುವ ಪದವನ್ನು ನರಗ ಅಂತ ಮಾಡ್ತಾನೆ. ಇದು ವಾಗ್ರೂಢಿಯೇ ಹೊರತು ವ್ಯಾಕರಣದ ನಿಯಮ ಅಲ್ಲ. ನಾನು ಆವಾಗಲೇ ಹೇಳಿದಾಗೆ ಪಂಪಯ್ಯ, ಪಂಪಣ್ಣ ಅದನ್ನು ಪಂಪಿಗ ಅಂತ ಹೇಳೋ ಒಂದು ಕ್ರಮವನ್ನು ನಾನು ಕೇಳಿದ್ದೇನೆ. ಹಾಗೆ ಇಲ್ಲಿ ನರಸಿಂಹನನ್ನು ಪಂಪ ನರಗ ಅಂತ ಹೇಳ್ತಾ, ಆತ ಸಿಡಿಲಿನ ಹಾಗೆ ಎರಗಿದ. ಯಾರ ಸೈನ್ಯದ ವಿರುದ್ಧ ಅಂತಂದರೆ, ಕಾನ್ಯಕುಬ್ಜದ ಮಹೀಪಾಲನ ಸೈನ್ಯದ ವಿರುದ್ಧ. ಹಾಗೆ ಎರಗಿದಾಗ ಆ ನರಸಿಂಹನ ನರಗನ ಪಡೆಗೆ ಅಗಿದು ಭೀಕರವಾಗಿ ಸಿಡಿಲಿನ ಹಾಗೆ ಎರಗುವ ನರಸಿಂಹನ ಸೈನ್ಯಕ್ಕೆ ಅಗಿದು ಹೆದರಿ, ಅಗಿದು ಅಂದರೆ ಹೆದರಿ, ಉಮ್ಮಳದಿಂದ ಅಂದರೆ ಬೇಸರದಿಂದ ಉಂಡ ಎಡೆಯಳು ಉಣ್ಣದೆಯು, ಉಣ್ಣುವುದಕ್ಕೆ ಎಂದು ಕೂತಲ್ಲಿಯೂ ಕೂಡ ನರಸಿಂಹ ಎದುರಾದ. ಅಷ್ಟು ಮಾತ್ರ ಅಲ್ಲ, ಕೆಡದ ಎಡೆಯಲು ಕೆಡೆಯದೆ ಮಲಗಬೇಕು ಎಂದು ಪ್ರಯತ್ನ ಪಟ್ಟಲ್ಲಿ ಅಲ್ಲಿಗೂ ನರಸಿಂಹ ಸಿಡಿಲಿನ ಹಾಗೆ ಎರಗಿದೆ. ಉಂಡ ಎಡೆಯಳು ಉಣ್ಣದೆಯು, ಕೆಡದ ಎಡೆಯಳು ಕೆಡೆಯದೆಯು, ನಿಂದ ಎಡೆಯಲು ನಿಲ್ಲದೆಯು, ಎಲ್ಲಿಯಾದರೂ ವಿಶ್ರಾಂತಿಗೆ ಅಂತ ನಿಲ್ಲಬೇಕು ಅಂದರೆ ಅಲ್ಲಿಯೂ ಅವನ ಬೆಂಬೆತ್ತಿದ. ಹೀಗೆ ನಿಲ್ಲದೆ ಓಡಿದ ಮಹೀಪಾಲಂ. ಮಹೀಪಾಲ ಓಟಕ್ಕಿತ್ತ ಪರಿ ಹೇಗಿತ್ತು ಅಂತಂದರೆ, ತುಳುವಿನಲ್ಲಿ ಅದಕ್ಕೆ ಸರಿಯಾದ ಒಂದು ಪದ ಇದೆ, ಬಲ್ತಿಡ ಪಂತಿ ಕೊಡಿಪ್ಪ ಅಂದಂತ ಆ ರೀತಿಯಲ್ಲಿ ಆತ ಓಡಿದ.
ಕನ್ನಡದಲ್ಲಿ ಅದಕ್ಕೆ ಸರಿಸಮಾನವಾದಂತಹ ಒಂದು ಪದ ಇಲ್ಲದ ಕಾರಣಕ್ಕಾಗಿ ಬಹುಶಃ ಪಂಪ ಉಂಡ ಎಡೆಯಲು ಉಣ್ಣದೆಯೂ, ಕೆಡದೆ ಎಡೆಯಲು ಕೆಡದೆಯುದು, ನಿಂದೆ ಎಡೆಯಲು ನಿಲ್ಲದೆಯೂ ಎನ್ನುವಂತಹ ಒಂದು ವಿಸ್ತಾರವಾದ ವರ್ಣನೆಯನ್ನು ಮಾಡ್ತಾನೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಇಲ್ಲದಿದ್ದರೆ ವಾಗ್ರೂಢಿ ಏನಾದರೂ ಕನ್ನಡದಲ್ಲಿ ಇರ್ತಿದ್ದರೆ ಆ ವಾಗ್ರೂಢಿಯನ್ನು ಹಾಗೆ ಅವನು ಬಳಸ್ತಿದ್ದ. ಪಂಪನ ವಾಗ್ರೂಢಿ ಹಾಗೆ ಅಂದರೆ ಕನ್ನಡದಲ್ಲಿ ಇವತ್ತು ಯಾವ ರೀತಿಯ ಎಲ್ಲ ವಾಗ್ರೂಢಿಗಳು, ಯಾವ ರೀತಿಯ ಪದ ಬಳಕೆಗಳು ಇವೆಯೋ ಅದೆಲ್ಲವೂ ಕೂಡ ಈ ಪಂಪನ ವಿಕ್ರಮಾರ್ಜುನಲ್ಲಿ ಕಂಡು ಬರ್ತದೆ. ಆದರೆ ಇಲ್ಲಿ ವೇಗವಾಗಿ ಅಂದರೆ ಹಿಂದೆ ಮುಂದೆ ನೋಡದೆ ಪ್ರಾಣ ಉಳಿದರೆ ಸಾಕು ಎಂದು ಓಡುವುದಕ್ಕೆ ಒಂದು ಪದ ಕನ್ನಡದಲ್ಲಿ ಇಲ್ಲ. ತುಳುವಿನಲ್ಲಿ ಪಂಕ್ತಿ ಕೊಡಿಪದೆ ಬಲಿಪುನ ಎನ್ನುವಂಥ ಪದ ಇದೆ. ಆ ರೀತಿಯಲ್ಲಿ ಪಂಕ್ತಿ ಕೊಡಿಪದೆ ಮಹಿಪಾಲ ಓಡಿದ.